56,000 ಕೇಂದ್ರ ಸರ್ಕಾರ ಕೊಟ್ಟರೆ ನಾವು 4,000 ಕೊಟ್ಟು 10,000 ರೂಪಾಯಿ ಪ್ರತಿಯೊಂದು ರೈತ ಕೊಡ್ತಾ ಇದ್ದೇವೆ. ಈಗ ರೈತ ಸಮುದಾಯಕ್ಕೆ ನಮ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ಜನರಿಗೆ ರೈತರಿಗೆ ಮೆಚ್ಚುಗೆ ಇದೆ. ಇದೆಲ್ಲದ ಆಧಾರದ ಮೇಲೆ ನಮ್ಮ ಚುನಾವಣೆ ನಿಂತು 150 ಹೆಚ್ಚು ಕ್ಷೇತ್ರ ಗೆಲ್ಲಬೇಕು ಅನ್ನೋದ ಗುರಿಯನ್ನು ಇಟ್ಕೊಂಡು ಕೆಲಸ ಪ್ರಾರಂಭ ಆಗಿದೆ. ಇವತ್ತು ಬೆಂಗಳೂರು ಗ್ರಾಮಾಂತರ, ಬೆಳಗ್ಗೆ ಮಧ್ಯಾಹ್ನ ರಾಮನಗರ, ಸಾಯಂಕಾಲ ಚಿಕ್ಕಬಳ್ಳಾಪುರ, ನಾಳೆ ಬೆಳಗ್ಗೆ ಕೋಲಾರ, ಇಲ್ಲಿ ನಾವು ಸಭೆಗಳನ್ನ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದೇವೆ. ಇಡೀ ವಿಶ್ವನೇ ಮೆಚ್ಚುವಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿದೆ. ಸರ್ಪಸಾದ್ ಸರ್ಪ ವಿಕಾಸ ವಿಶ್ವಾಸ ಅಡಿಯಲ್ಲಿ ಬಿಜೆಪಿ ಪಕ್ಷ ಮುನ್ನಡೀತಾ ಇದೆ. ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ಈ ದೇಶಕ್ಕೆ ಆರ್ಥಿಕ ಭದ್ರತೆ, ರಕ್ಷಣಾ ಭದ್ರತೆ, ಸಾಮಾಜಿಕ ಭದ್ರತೆ, ಆರೋಗ್ಯ ಭದ್ರತೆ ಹಾಗೂ ರೈತರಿಗೆ ಕೃಷಿ ಭದ್ರತೆ, ಮಹಿಳಾ ಸಬಲೀಕರಣ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ತರುವುದರಲ್ಲಿ ಯಶಸ್ವಿಯಾಗಿದೆ. ದೇಶದಲ್ಲಿ ಕಾಂಗ್ರೆಸ್ ಮುಳುಗ್ತಾ ಇರುವಂತಹ ಹಡಗು, ನಿಮ್ಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಮೊನ್ನೆ ನಡೆದಂತ ಉತ್ತರ ಪ್ರದೇಶ ಚುನಾವಣೆಯಲ್ಲಿ 397 ಜನ ಠೇವಣಿಯನ್ನ ಕಳ್ಕೊಂಡು, ಎಷ್ಟೋ 397 ಜನ, ಹಿಂದಿನದಷ್ಟು ಎರಡನೇ ಸೀಟು. ಹೀಗೆ ದೇಶದಲ್ಲಿ ನಾಯಕತ್ವ ಇದೆ ಅಂತ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದೆ. ನನಗಿಲ್ಲ ಅಂತ ಹೇಳೋದಿಲ್ಲ, ಬಹುಶಃ ಈ ವಿಧಾನಸಭಾ ಚುನಾವಣೆ ನಂತರ ಅದು ಸಹ ಕೊನೆ ಆಗುತ್ತೆ. ಬಿಜೆಪಿ ಹೆಚ್ಚು ಸಂಖ್ಯೆಯಲ್ಲಿ ಗೆದ್ದು ಮತ್ತೊಮ್ಮೆ ಸರ್ಕಾರಕ್ಕೆ ಆಡಳಿತ ಮಾಡಿದ ನಂತರ ಪಕ್ಷದಲ್ಲಿ ಬಹಳ ಜನ ಕಾಂಗ್ರೆಸ್ ಉಳಿತಾರೆ ಅಂತ ನನಗೆ ಅನಿಸುತ್ತದೆ.